ಈಗ ನೋಡಿ ನಮ್ಮ ಸ್ವಭಾವ ಹಂಗೆ ಇದ್ರೆ ಖಂಡಿತ ಕರಿಬಹುದು. ಈಗ ನಾನು ನನ್ನ ಸ್ವಭಾವ ಕುಂಕುಮ ಕಂಡ್ರೆ ಆಗದೇ ಇದ್ರೆ, ಕೇಸರಿ ಕಂಡ್ರೆ ಆಗದೇ ಇದ್ರೆ, ಮುಲ್ಲಾಗಳ ಮೇಲೆ ಪ್ರೀತಿ ಜಾಸ್ತಿ ಇದ್ರೆ ಕರಿಬಹುದು. ಹಾಗಿಲ್ಲದೆ ಇದ್ರೆ ಏನ್ ಕರೀತಾರೆ? ನನ್ನ ಹಿಂದೂ ಹುಲಿ ಅಂತಲೇ ಕರಿಬೇಕು. ನನ್ನನ್ನು ಮುಲ್ಲಾ ಅಂತಂತೂ ಕರೆಯಕ್ಕಾಗಲ್ಲ. ಮುಲ್ಲಾ ಅಂತ ಕರೆದ್ರೆ ಮುಲ್ಲಾಗಳು ಒಪ್ಕೊಳ್ಳಲ್ಲ. ಒಪ್ಕೊಳ್ತಾರಾ? ಕರಿಯಲ್ಲ. ಮುಲ್ಲಾಗಳು ಒಪ್ಕೊಳ್ಳಲ್ಲ. ನನ್ನ ಹಿಂದೂ ಹುಲಿ ಅಂತಲೇ ಕರಿಬೇಕು, ಬೇರೆ ಏನ್ ಕರೆಯಕ್ಕಾಗಲ್ಲ. ನಮ್ಮ ಸ್ವಭಾವ ನಮ್ಮ ನಡವಳಿಕೆಗೆ ತಕ್ಕಂತೆ ಕರೀತಾರೆ. ಈಗ ನೀವು ನರಭಕ್ಷಕ ಹುಲಿ ಅಂತೀರಿ. ಯಾವುದು ಮನುಷ್ಯನ ತಿಂತಿರುತ್ತೋ ಅದಕ್ಕೆ ನರಭಕ್ಷಕ ಅಂತೀರಿ. ಎಲ್ಲ ಹುಲಿಗಳು ನರಭಕ್ಷಕ ಅಂತ ಹೇಳ್ತೀರಾ? ಹೇಳಕ್ ಬರುತ್ತಾ? ಹಂಗೆ ಹೇಳಕ್ ಬರಲ್ಲ. ಸ್ವಭಾವಕ್ಕೆ ತಕ್ಕಂತೆ ವಿರುದ್ಧಗಳು ಬರ್ತವೆ. ಈಗ ಸ್ವಭಾವ ಕನ್ನಡ ಪ್ರೇಮಿ, ಕನ್ನಡ ಮಾತಾಡೋಕ್ಕೆ ಬರದೇ ಇದ್ದಾನೆ ಕನ್ನಡ ಪ್ರೇಮಿ ಅಂತ ಹೇಳಕ್ ಬರುತ್ತಾ? ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಹೇರಿದವನ್ನ ಕನ್ನಡ ಪ್ರೇಮಿ ಅಂತ ಕರೆದ್ರೆ ಅದಕ್ಕಿಂತ ಅಪಪ್ರಚಾರ ಇನ್ಯಾವುದಿದೆ? ಹಾಗಾಗಿ ಯಾವುದನ್ನು ಬಿರುದು ಆ ಬಿರುದಿಗೆ ತಕ್ಕಂತೆ ಇದ್ದಾಗ ಅದು ಸೂಟ್ ಆಗುತ್ತೆ. ಕರಿಯಕ್ಕೆ ಏನ್ ಬೇಕಾದ್ರೂ ಕರಿಬಹುದು, ಆದ್ರೆ ಅದು ಕನೆಕ್ಟ್ ಆಗಬೇಕಲ್ಲ. ಕನೆಕ್ಟ್ ಆಗೋದು ಶಾದಿ ಭಾಗ್ಯ ಕೊಟ್ಟವ್ರಿಗೆ ಕನೆಕ್ಟ್ ಆಗುತ್ತೆ, ದೇ ಆರ್ ಆಲ್ ಮೈ ಬ್ರದರ್ಸ್ ಅನ್ನೋರಿಗೆ ಕನೆಕ್ಟ್ ಆಗುತ್ತೆ, ಬೆಂಕಿ ಹಾಕಿದ್ರು ಕೂಡ ಅಮಾಯಕರು ಅಂತ ಹೇಳೋರಿಗೆ ಕನೆಕ್ಟ್ ಆಗುತ್ತೆ, ಕೇಸರಿ ದೂರಿ ಕುಂಕುಮವನ್ನ ದೂಡಿ ಟೋಪಿನ ಪ್ರೀತಿಯಿಂದ ಇಟ್ಕೊಳ್ಳೋರಿಗೆ ಕನೆಕ್ಟ್ ಆಗುತ್ತೆ. ನಡೀತಿದೆ ಈಗ ಇಲ್ಲಿ ಮಹಾರಾಷ್ಟ್ರದ ವಾಹನಗಳಿಗಾಗಲಿ, ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ವಾಹನಗಳಿಗಾಗಲಿ ಮಸಿ ಬಡಿಯೋದಾಗಲಿ ಬೇರೆ ಆಗಲಿ ಮಾಡೋದು ಅದು ಪ್ರಚೋದನೆ ಮಾಡುವಂತ ಕೆಲಸ ಆಗುತ್ತೆ. ಆ ರಾಜ್ಯದಲ್ಲಿ ಅಲ್ಲಿ ಅವಕಾಶ ಕೊಡಬಾರ್ದು, ಈ ರಾಜ್ಯದಲ್ಲಿ ಇಲ್ಲಿ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ನಾವು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಬೇಕಾಗಿರೋ ಜವಾಬ್ದಾರಿ ಎರಡೂ ರಾಜ್ಯಗಳ ಆಡಳಿತ ನಡೆಸುವಂತವರಿಗೆ ಇದೆ. ಮತ್ತು ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ದೇವೇಂದ್ರ ಫಡ್ನವೀಸ್ ಅವರಿಬ್ಬರು ಮಾತಾಡಿದ್ದಾರೆ. ಗಡಿ ವಿವಾದ ಅದನ್ನ ಕಾನೂನಾತ್ಮಕವಾಗಿ ನ್ಯಾಯಾಲಯದ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ಇಬ್ಬರಿಗೂ ಕೂಡ ಅವಕಾಶ ಇದೆ. ವಿವಾದ ಇರೋ ಸತ್ಯ ಅದನ್ನು ಬಗೆಹರಿಸಿಕೊಳ್ಳೋಕೆ ಅವಕಾಶ ಇದೆ. ಇದನ್ನು ಮೀರಿ ನಮ್ಮ ಸಂಬಂಧವೂ ಇದೆ, ನಮ್ಮ ಭಾರತೀಯರು ಅನ್ನೋಂಥ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಈಗ ಗಡಿಯನ್ನು ಮೀರಿ ಸಂಬಂಧಗಳು ಗಟ್ಟಿಯಾಗ್ತಿರೋ ಕಾಲದಲ್ಲಿ ಗಡಿಯ ಗೋಡೆಯನ್ನ ಎತ್ತಿ ಸಂಬಂಧ ಹಾಳು ಮಾಡೋ ಕೆಲಸವನ್ನು ಯಾರು ಕೂಡ ಮಾಡಬಾರದು. ಮತ್ತು ಕರ್ನಾಟಕದ ವಿಷಯ ಬಂದಾಗ ಕರ್ನಾಟಕ ಸರ್ಕಾರ ತನ್ನ ನೆಲ ಜಲದ ಸಂರಕ್ಷಣೆ ಬಗ್ಗೆ ಯಾವತ್ತೂ ಕೂಡ ರಾಜಿ ಮಾಡಿಕೊಂಡಿಲ್ಲ. ಹಾಗೆಯೇ ಆ ವಿಷಯದಲ್ಲಿ ರಾಜಕೀಯ ಪಕ್ಷಗಳು ಕೂಡ ಒಂದಾಗಿ ನಾವು ನಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದೇವೆ. ಹಾಗೆಯೇ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತ ದಾರಿಯನ್ನು ಹುಡುಕಬೇಕೆ ಹೊರತು ಸಂಘರ್ಷದ ದಾರಿ ಅಲ್ಲ, ಸೌಹಾರ್ದಯುತವಾಗಿಯೇ ಬಗೆಹರಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ವಾಸ್ತವಿಕ ನೆಲೆಯಲ್ಲಿ ದರ್ಗಾ ಬೇರೆನೇ ಇದೆ ರೆಕಾರ್ಡ್ ಅಲ್ಲಿ, ಆಸ್ ಪರ್ ದ ರೆಕಾರ್ಡ್, ನನ್ನ ಸ್ಟೇಟ್ಮೆಂಟ್ ಅಲ್ಲ, ನಾನು ಆ ರೆಕಾರ್ಡ್ ಅನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ದರ್ಗಾ ಬೇರೆನೇ ಇದೆ, ಅದಕ್ಕೆ ದರ್ಗಾ ಬೇರೆ ಪೀಠ ಬೇರೆ ಅನ್ನೋದನ್ನ ಸರ್ಕಾರಕ್ಕೂ ಮನವಿ ಮಾಡ್ತೇನೆ. ನ್ಯಾಯಾಲಯದಲ್ಲೂ ಕೂಡ ಇದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಎರಡನೇ ಹಂತದ ಹೋರಾಟ ಇದು, ನ್ಯಾಯಾಲಯದ ಮೂಲಕ ಮತ್ತು ಸರ್ಕಾರದ ಮೂಲಕ ವಾಸ್ತವಿಕ ಸತ್ಯವನ್ನು ಎತ್ತಿಡಿಯುವಂತ ಒಂದು ಪ್ರಯತ್ನ. ಆ ಎತ್ತಿಡಿದ್ರೆ ಮುಸಲ್ಮಾನರು ನೆಮ್ಮದಿಯಾಗಿರ್ತಾರೆ, ಹಿಂದೂಗಳು ನೆಮ್ಮದಿಯಾಗಿರ್ತಾರೆ, ಅವರು ದರ್ಗಾಕ್ಕೆ ಹೋಗಿ ಉರುಸ್ ಮಾಡಬಹುದು, ಅಲ್ಲಿ ಅವ್ರ ಪೂಜಾ ಅವರಿಗೆ ಅವರ ಪದ್ಧತಿ ಪ್ರಕಾರ ಪೂಜೆ ಮಾಡಲಿಕ್ಕೂ ಅವಕಾಶ ಇದೆ. ಹಾಗೇನೆ ಇಲ್ಲಿ ಬಂದು ಇಲ್ಲಿ ಹಿಂದೂ ಪೂಜಾ ಪದ್ಧತಿಗಳನ್ನ ನಿರ್ವಿಘ್ನವಾಗಿ ನೆರವೇರಿಸೋದಕ್ಕೂ ಕೂಡ ಅವಕಾಶ ಆಗುತ್ತೆ. ತಪ್ಪು ಕಲ್ಪನೆಗಳು ದೂರ ಆಗ್ತವೆ. ನಮ್ಮನ್ನ ಬೇರೆಯವರು ಸತ್ಯವನ್ನ ಎತ್ತಿಡಿಯುವ ಹೋರಾಟ ಮಾಡುವ ನಮ್ಮನ್ನು ಕೋಮುವಾದಿಗಳಿಗೆ ಒಂದು ಕರೆಯೋದು ತಪ್ಪುತ್ತೆ, ಜಾತ್ಯಾತೀತತೆಯು ಉಳಿತದೆ. ಆ ಕಾರಣಕ್ಕೋಸ್ಕರ ಎರಡನೇ ಹಂತದ ನಮ್ಮ ಪ್ರಯತ್ನ ಸರ್ಕಾರಿ ದಾಖಲೆಗಳನ್ನು ಆಧರಿಸಿಯೇ ನಾವು ಮುಂದಿರ್ತೀವಿ.